ಕಾಲದ ಟಾಪ್ ಹೀರೋಯಿನ್ಗಳಲ್ಲಿ ನಟಿ ಪ್ರೇಮಾ ಅವರು ಕೂಡ ಒಬ್ಬರು. ಶಿವಣ್ಣ ಅವರ ಓಂ ಸಿನಿಮಾದಲ್ಲಿ ನಟನೆ ಮಾಡುವುದರ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಿದರು. ತದನಂತರ ಒಂದರ ಹಿಂದೆ ಮತ್ತೊಂದರಂತೆ ಹಿಟ್ ಸಿನಿಮಾಗಳನ್ನು ನೀಡುವುದರ ಮೂಲಕ ಸ್ಯಾಂಡಲ್ವುಡ್ ಗೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಆದರೆ ಪ್ರೇಮಾ ಅವರು 2009 ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಚಿತ್ರರಂಗದಿಂದ ದೂರ ಉಳಿದವರು ಅಂತ ಹೇಳಬಹುದು. ಹೌದು, ನಟಿ ಪ್ರೇಮಾ ಅವರು 2009 ಸಾಫ್ಟ್ವೇರ್ ಉದ್ಯಮಿಯಾದಂತಹ ಜೀವನ್ ಅಪ್ಪಚ್ಚು ಎಂಬುವರನ್ನು ಮದುವೆಯಾಗುತ್ತಾರೆ. ಇದೊಂದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿದ್ದು ಪ್ರೇಮಾ ಅವರು ಮನೆಯವರು ನೋಡಿದಂತಹ ಹುಡುಗನನ್ನು ಮದುವೆಯಾಗುತ್ತಾರೆ. ಆದರೆ ವಿಧಿ ಆಟವೇ ಬೇರೆ ಇತ್ತು. ಜೀವನ್ ಅಪ್ಪಚ್ಚು ಅವರು ತಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಸುಳ್ಳು ಹಂಚಿಕೊಂಡು ಪ್ರೇಮಾ ಅವರನ್ನು ಮದುವೆಯಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಪ್ರೇಮಾ ಅವರು ಸ್ಯಾಂಡಲ್ವುಡ್ನಲ್ಲಿ ಬಹುಬೇಡಿಕೆ ನಟಿ. ಅಷ್ಟೇ ಅಲ್ಲದೆ ಸಾಲ ಸಿನಿಮಾಗಳ ಆಫರ್ ಬರುತ್ತದೆ, ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡುತ್ತಾರೆ. ನಾನು ನೆಮ್ಮದಿಯಿಂದ ಜೀವನ ಸಾಗಿಸಬಹುದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಪ್ರೇಮಳನ್ನು ನಂಬಿಸಿ ಮದುವೆಯಾಗುತ್ತಾರೆ. ಆದರೆ ಈ ಸುಳ್ಳಿನ ಸೆರೆಮನೆಯಲ್ಲಿ ದಿನ ಹೆಚ್ಚಿನ ದಿನ ಉಳಿಯುವುದಿಲ್ಲ. ಪ್ರೇಮಾ ಅವರಿಗೆ ಒಂದು ದಿನ ಜೀವನ ಅಲ್ಲ ಎಂದು ತಿಳಿಯುತ್ತದೆ. ಅಷ್ಟೇ ಅಲ್ಲದೆ ಜೀವನ್ ಅಪ್ಪಚ್ಚು ಅವರು ಬಲವಂತವಾಗಿ ಸಿನಿಮಾ ಮಾಡುವುದಕ್ಕೆ ಒತ್ತಾಯ ಮಾಡುತ್ತಾರೆ. ಆದರೆ ಪ್ರೇಮಾ ಅವರ ಮನಸ್ಸಿನಲ್ಲಿ ಇದ್ದಂತಹ ಆಸೆಯೇ ಬೇರೆ. ಅದೇನೆಂದರೆ ಮದುವೆಯಾದ ನಂತರ ನಾನು ಹೆಚ್ಚಿನ ಸಮಯವನ್ನು ಕುಟುಂಬಕ್ಕೆ ಮೀಸಲಿಡಬೇಕು, ಮಕ್ಕಳ ಒಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಜೀವನ್ ಅಪ್ಪಚ್ಚು ಅವರ ಉದ್ದೇಶ ಕೇವಲ ಸಿನಿಮಾದಲ್ಲಿ ನಟನೆ ಮಾಡುವುದಕ್ಕೆ ಬಿಡಬೇಕು, ಹಣವನ್ನು ಸಂಪಾದನೆ ಮಾಡಬೇಕೆಂಬುದಷ್ಟೇ ಆಗಿರುತ್ತದೆ. ಹಾಗಾಗಿ ಇವರಿಬ್ಬರ ನಡುವೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಇಬ್ಬರು ಕೂಡ 2013 ವಿಚ್ಛೇದನವನ್ನು ಪಡೆಯುತ್ತಾರೆ. ವಿಚ್ಛೇದನ ಪಡೆದ ನಂತರ ಒಂದಷ್ಟು ಕಾಲ ನಟಿ ಪ್ರೇಮಾ ಅವರು ಸಿನಿಮಾ ರಂಗ ಹಾಗೂ ಕುಟುಂಬ ವರ್ಗದಿಂದಲೂ ಕೂಡ ದೂರ ಉಳಿಯುತ್ತಾರೆ. ಇದೇ ಸಮಯದಲ್ಲಿ ಅವರ ಆರೋಗ್ಯದ ಸ್ಥಿತಿಯು ಕೂಡ ಹಾಳಾಗುತ್ತದೆ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲದರಿಂದ ದೂರವಾಗಿ ತುಂಬಾನೇ ಡಿಪ್ರೆಷನ್ ಒಳಗಾಗುತ್ತಾರೆ. ಇದೇ 2016 ಮತ್ತೆ ಶಿಶಿರ ಎಂಬ ಸಿನಿಮಾದಲ್ಲಿ ನಟನೆ ಮಾಡುವುದರ ಮೂಲಕ ಸಣ್ಣದೊಡಿಗೆ ಕಮ್ಬ್ಯಾಕ್ ಮಾಡಿದರು. ಸದ್ಯಕ್ಕೆ ನಟಿ ಪ್ರೇಮಾ ಅವರು ಹಲವಾರು ಕಿರುತೆರೆ ಹಾಗೂ ಬಿಳಿತೆರೆಯಲ್ಲಿ ನಡೆಯುವಂತಹ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಎರಡನೇ ಮದುವೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಸದ್ಯಕ್ಕೆ ಆ ಯೋಚನೆ ಯಾವುದೂ ಇಲ್ಲ, ಒಳ್ಳೆಯ ಹುಡುಗ ಸಿಕ್ಕರೆ ಯೋಚನೆ ಮಾಡ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಸದ್ಯಕ್ಕೆ ಪ್ರೇಮಾ ಅವರು ಫಾರಿನ್ ಡ್ರೀಮ್ ಗೆ ಹೋಗಿದ್ದಾರೆ. ಹೌದು, ಆಸ್ಟ್ರೇಲಿಯಾಗೆ ಹೋಗಿರುವಂತಹ ಪ್ರೇಮಾ ಅವರು ತಮ್ಮ ಹಳೆಯ ಸ್ನೇಹಿತರನ್ನು ಹಾಗೂ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿರುವಂತಹ ಕನ್ನಡ ಅಭಿಮಾನಿಗಳನ್ನು ಮೀಟ್ ಮಾಡಿದ್ದಾರೆ. ಕನ್ನಡ ಅಭಿಮಾನಿಗಳನ್ನು ಮೀಟ್ ಮಾಡಿರುವಂತಹ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಫೋಟೋ ನೋಡಿದಂತಹ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೇಮಾ ಅವರ ಅಭಿಮಾನಿಗಳು ಆದಷ್ಟು ಬೇಗ ಪ್ರೇಮಾ ಅವರಿಗೆ ಹೊಂದಾಣಿಕೆಯಾಗುವಂತಹ ಒಳ್ಳೆಯ ಜೋಡಿ ಸಿಗಲಿ ಎಂದು ಹಾರೈಸಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 3-4 ಮದುವೆಯಾಗಿದ್ದಾರೆ. ಆದರೆ ನಟಿ ಪ್ರೇಮಾ ಅವರು ಮಾತ್ರ ಇನ್ನೂ ಕೂಡ ಮೌಂಟಿಯಾಗಿ ಉಳಿದಿದ್ದಾರೆ. ಹಾಗಾಗಿ ಪ್ರೇಮಾ ಅವರು ಕೂಡ ಆದಷ್ಟು ಬೇಗ ಒಳ್ಳೆಯ ಯುವಕನನ್ನು ನೋಡಿ ಮದುವೆಯಾಗಿ ಎಂದು ಅಭಿಮಾನಿಗಳು ಆಶಯ ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಇದರ ಬಗ್ಗೆ ನೀವು ಹೇಳ್ತೀರಾ? ನಿಮ್ಮ ಅನಿಸಿಕೆ ಏನು ತಪ್ಪಲ್ಲಿ ಕಮೆಂಟ್ ಮಾಡಿ, ಹಾಗೆ ಹೊಡೆದು ಶೇರ್ ಮಾಡಿ.